ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಕಹಿಯಾದಂತಹ ಹಾಗಲಕಾಯಿಯಿಂದ ನಾವು ಇವತ್ತು ರುಚಿಯಾದಂತಹ ಎರಡು ಪದಾರ್ಥಗಳನ್ನು ಮಾಡುವ. ನಾನಿವತ್ತು ಹಾಗಲಕಾಯಿಯ ಪಲ್ಯವನ್ನು ಹಾಗಲಕಾಯಿಯ ಸಾಸಿವೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹೆಚ್ಚಿನವರಿಗೆ ಹಾಗಲಕಾಯಿಯ ಟೇಸ್ಟ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಅವರು ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಬನ್ನಿ, ಹಾಗಿದ್ದರೆ ನಾವು ಶುರು ಮಾಡೋಣ. ನಾನಿಲ್ಲಿ ಮೂರು ಹಾಗಲಕಾಯಿಯನ್ನು ತಗೊಂಡಿದ್ದೇನೆ. ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದನ್ನು ಸ್ಲೈಸ್ ಆಗಿಯೂ ಕೂಡ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇದನ್ನು ಹೀಗೆ ಉದ್ದಕ್ಕೆ ಕಟ್ ಮಾಡಿ ಅದರ ಬೀಜವನ್ನೆಲ್ಲ ಹೀಗೆ ತೆಕ್ಕೊಳ್ತಾ ಇದ್ದೇನೆ. ತುಂಬ ಎಳೆದಾದರೆ ಬೀಜವನ್ನು ತೆಕ್ಕೊಳ್ಬೇಕಾಗಿ ಇರುವುದಿಲ್ಲ, ಅದರದೆಲ್ಲ ಬೆಳೆದಿರೋದ್ರಿಂದ ಬೀಜವನ್ನು ಹೀಗೆ ತೆಕ್ಕೊಳ್ಬೇಕು. ಇದನ್ನು ಸಣ್ಣ ಸಣ್ಣದಾಗಿ ಹೋಳನ್ನಾಗಿ ಮಾಡಿಕೊಳ್ತಾ ಇದ್ದೇನೆ. ಈಗ ನೋಡಿ, ಸಾಮಾನ್ಯವಾಗಿ ಹಾಗಲಕಾಯಿ ಕಹಿಯೇ ಇರ್ತದೆ ಅಂತ ತುಂಬ ಜನ ತಿನ್ನಲಿಕ್ಕೆ ಟ್ರೈ ಮಾಡೋದೇ ಇಲ್ಲ, ಆದರೆ ಈ ಎರಡು ಪದಾರ್ಥಗಳು ತುಂಬಾ ರುಚಿಯಾಗಿರ್ತದೆ. ಹಾಗಲಕಾಯಿಯನ್ನು ಹೋಳು ಮಾಡಿದ ನಂತರ ಅದನ್ನು ಒಂದು ಬೌಲ್ಗೆ ಹಾಕಿ ಉಪ್ಪು ಹಾಕಿ ಅರಿಶಿನವನ್ನು ಕೂಡ ಹಾಕಿ ಕಲಸಿ ಹೀಗೆ ಇಟ್ಕೊಳ್ತಾ ಇದ್ದೇನೆ. ಈ ಸ್ಟೆಪ್ಪನ್ನು ಯಾಕೆ ಮಾಡೋದು ಅಂದರೆ ಹಾಗಲಕಾಯಿಯ ಕಹಿಯನ್ನು ಕಡಿಮೆ ಮಾಡಲಿಕ್ಕೆ. ಉಪ್ಪು ಅರಿಶಿನ ಹಾಕಿ 10 ನಿಮಿಷ ನೆನೆಸಲಿಕ್ಕೆ ಬಿಡಬೇಕಾಗ್ತದೆ. ಇದರಿಂದ ಹಾಗಲಕಾಯಿಯ ನೀರು ಬಿಟ್ಟು ಅದರಿಂದ ಕಹಿಯನ್ನು ಹಿಂಡಿ ತೆಗೆದುಕೊಳ್ಬಹುದು. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೋಡಿ, ನಾನು ಈ ರೀತಿ ಹಿಂಡಿ ತೆಗಿತಾ ಇದ್ದೇನೆ. ಇದರಿಂದ ಹಾಗಲಕಾಯಿಯ ಕಹಿ ಅಂಶ ಕಡಿಮೆ ಆಗ್ತದೆ. ಇದರಿಂದ ಮಾಡುವಂತಹ ಪದಾರ್ಥಗಳು ಅನ್ನದೊಟ್ಟಿಗೆ ತುಂಬ ರುಚಿಯಾಗಿರ್ತದೆ, ಆದರೆ ತುಂಬ ಕಹಿನೇ ಇರುವುದಿಲ್ಲ ಅಂತ ಏನೂ ಇಲ್ಲ. ಅದಕ್ಕೆ ಬೇರೆ ಪದಾರ್ಥಗಳು ಸೇರುವುದರಿಂದ ರುಚಿ ಒಳ್ಳೆ ಕೊಡ್ತದೆ. ಇದಕ್ಕೆ ನಾನಿಲ್ಲಿ ಈ ಕಹಿ ನೀರನ್ನೆಲ್ಲ ಹೀಗೆ ಹಿಂಡಿ ತೆಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ತೆಕ್ಕೊಂಡದ್ದು ಆಯಿತು. ಈಗ ನಾವು ಸಾಸಿವೆಯನ್ನು ಮಾಡಲಿಕ್ಕೆ ಶುರು ಮಾಡೋಣ. ಮೊದಲಿಗೆ ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು 1 ಚಮಚ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಅದು ಸಿಡಿದ ನಂತರ ಉದ್ದಿನಬೇಳೆ, ಹಾಗೆ ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡದ್ದು 2. ಹಾಗಲಕಾಯಿಗೆ ಹಸಿಮೆಣಸು ತುಂಬ ಒಳ್ಳೆಯದಾಗ್ತದೆ. ಹಸಿಮೆಣಸು ಖಾರವಾಗಿರೋದ್ರಿಂದ ಕಹಿಗೆ ತುಂಬ ಚೆನ್ನಾಗಿರ್ತದೆ. ನಂತರ ಅದಕ್ಕೆ 1 ಚಿಟಿಕೆ ಆಗುವಷ್ಟು ಇಂಗು, ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರ್ತದೆ. ನಂತರ ಇದಕ್ಕೆ 1 ಎಸಳು ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡ್ರೆ ನಮ್ಮ ಒಳ್ಳೆಯ ಒಗ್ಗರಣೆ ರೆಡಿಯಾಗ್ತದೆ. ಅದರ ಮೇಲೆ ಈ ಹೆಚ್ಚಿಟ್ಟಿರುವಂಥ ಹಾಗಲಕಾಯಿ ಹೋಳಿನಲ್ಲಿ 1/2 ಭಾಗದಷ್ಟು ತಗೊಂಡು ಸಾಸಿವೆ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಕಂದು ಬಣ್ಣ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ಆವಾಗ ಸಾಸಿವೆಯಲ್ಲಿ ಹೋಳು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಅದರ ಮಧ್ಯದಲ್ಲಿ ನಾವು ಮಿಕ್ಸಿ ಜಾರ್ಗೆ 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡು ಅದಕ್ಕೆ ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರ್ಕೊಂಡು ಬರಬೇಕು. ಇದು ಸ್ಮೂತ್ ಪೇಸ್ಟ್ ಆಗಬೇಕು. ಸಾಸಿವೆ ಯಾವಾಗಲೂ ತೆಂಗಿನಕಾಯಿಯ ಸ್ಮೂತ್ ಪೇಸ್ಟ್ ಆಗಿರಬೇಕು. ಈ ಕಡೆ ಹಾಗಲಕಾಯಿ ಚೆನ್ನಾಗಿ ಬೆಂದು ಫ್ರೈ ಆಗಿದೆ. ಇದರ ಫ್ಲೇಮನ್ನು ಆಫ್ ಮಾಡಿ ಹಾಗಲಕಾಯಿಯನ್ನು ತಣಿಸಿ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಈಗ ತಣ್ಣಗಾದ ಮೇಲೆ ನಾನು ಆವಾಗಲೇ ರುಬ್ಬಿರುವಂತಹ ತೆಂಗಿನಕಾಯಿಯ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಅದಕ್ಕೆ ಉಪ್ಪನ್ನು ಕೊಡ. ಇದಕ್ಕೆ ಈಗ ಮೊಸರನ್ನು ಕೂಡ ಸೇರಿಸ್ಬೇಕು. ಮೊಸರನ್ನು ಯಾವಾಗ ಸೇರಿಸ್ಬೇಕು ಅಂತ ಅಂದರೆ ಇನ್ನೇನು ಊಟಕ್ಕೆ ರೆಡಿ ಆಯಿತು ಅನ್ನೋವಾಗ ಉಪ್ಪು ಮತ್ತು ಮೊಸರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಚಪ್ಪೆ ಮೊಸರನ್ನು ಸೇರಿಸ್ತಾ ಇದ್ದೇನೆ. ತುಂಬ ಹುಳಿ ಇರಬಾರ್ದು, ಮೊಸರು ಚಪ್ಪೆ ಆಗಿರಬೇಕು, ಆಗಲೇ ರುಚಿ ತುಂಬ ಜಾಸ್ತಿ ಆಗಿರ್ತದೆ. ಇದು ಬಿಸಿ ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರ್ತದೆ. ಖಂಡಿತ ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ. ಈಗ ಹಾಗಲಕಾಯಿ ಪಲ್ಯವನ್ನು ಮಾಡೋಣ. ಅದೇ ಬಾಣಲಿಗೆ 1 ಚಮಚ ಎಣ್ಣೆ, ಅದು ಕಾದ ಮೇಲೆ ಸಾಸಿವೆ, ಸಿಡಿದ ನಂತರ ಉದ್ದಿನಬೇಳೆ. ಇಲ್ಲಿ ಯಾವ ಅಡುಗೆಗೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇಲ್ಲ. ನಂತರ ಅದಕ್ಕೆ 1 ಚಿಟಿಕೆ ಆಗುವಷ್ಟು ಇಂಗು, ಹಾಗೆ ಕರಿಬೇವು ಹಾಕ್ತಾ ಇದ್ದ ಹಾಗೆ ಒಗ್ಗರಣೆಯ ಗ್ರಮ ಬರ್ತಾ ಇರ್ತದೆ. ನಂತರ ಅದಕ್ಕೆ ಹೆಚ್ಚಿಟ್ಟಂತಹ ಹಾಗಲಕಾಯಿಯನ್ನು 1/2 ಭಾಗ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನೀಗ ನಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈ ಪಲ್ಯ ಕೂಡ ಅನ್ನದ ಜೊತೆ ಅಷ್ಟೇ ಅಲ್ಲದೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ. ಇದನ್ನು 4-5 ನಿಮಿಷದವರೆಗೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಅದಕ್ಕೆ 1 ಉಂಡೆ ಗಾತ್ರದಷ್ಟು ಹುಳಿಯನ್ನು ನೆನೆಸಿಟ್ಟು ಅದರ ನೀರನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಸಮವಾಗಿದ್ದರೆ ಕಹಿ ಜೊತೆ ಬ್ಯಾಲೆನ್ಸ್ ಆಗ್ತದೆ. ಈಗ ಅದಕ್ಕೆ ಉಪ್ಪು ಹಾಗೆ ಅರಿಶಿನ ಹಾಗೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು.
2 ನಿಮಿಷ ಆದ ನಂತರ ಹೋಳು ಕೂಡ ಚೆನ್ನಾಗಿ ಬೆಂದಿರುತ್ತದೆ ಈಗ ಅದಕ್ಕೆ ಖಾರವನ್ನು ಸೇರಿಸಬೇಕು ಖಾರಕ್ಕೆ ನಾನು ಇಲ್ಲಿ ರಸಂ ಪೌಡರ್ ಅನ್ನು ಅಥವಾ ಸಾರಿನ ಪೌಡರ್ ಅನ್ನು ಸೇರಿಸಿದ್ದೇನೆ ಇದರ ಬದಲಾಗಿ ಮೆಣಸಿನ ಪೌಡರ್ ಅಥವಾ ಬೇರೆ ಯಾವುದೇ ಮಸಾಲೆ ಪೌಡರ್ ಅನ್ನು ಕೂಡ ನೀವು ಸೇರಿಸಿಕೊಳ್ಳಬಹುದು ಇದಾದ ನಂತರ ಕೊನೆಯದಾಗಿ 2 ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸುತ್ತಾ ಇದ್ದೇನೆ ಇದು ಆಪ್ಷನಲ್ ಕೆಲವರು ಹಾಕೊಳ್ತಾರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಕಿದ್ರೆ ತುಂಬಾ ರುಚಿ ಚೆನ್ನಾಗಿರುತ್ತದೆ ಇದನ್ನ ಕೂಡ ಹಾಕೊಂಡು 1 ನಿಮಿಷ ಮುಚ್ಚಿ ಬೇಯಿಸಿಟ್ರೆ ರುಚಿಯಾದ ಹಾಗಲಕಾಯಿ ಪಲ್ಯ ಕೂಡ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಲಕಾಯಿಯ ಎರಡು ಬಗೆಯ ರುಚಿಯಾದ ಅಡುಗೆಯನ್ನು ಇವೆಲ್ಲ ತುಂಬಾ ಆರೋಗ್ಯಕರವಾದ ಸಾಂಪ್ರದಾಯಿಕವಾದ ಅಡುಗೆಗಳು ಈ ಅಡುಗೆಗಳೆರಡು ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಖಂಡಿತವಾಗಿಯೂ ಟ್ರೈ ಮಾಡಿ ಈ ಆರೋಗ್ಯಕರವಾದ ಅಡುಗೆಯನ್ನು ಅಂತ ಹೇಳ್ತಾ ಈ ಅಡುಗೆ ಹಾಗೂ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಟೇಕ್ ಕೇರ್ ಬಾಯ್ ಬಾಯ್.